ದೊಡ್ಡ ದೊಡ್ಡ ಕುಳಗಳಿಗೆ ಕಂಟಕವಾಗಿದೆ ಐಎಂಎ ಪ್ರಕರಣ. ಕಂಡವರ ದುಡ್ಡು ನುಂಗಿದವರಿಗೆ ಎದುರಾಗುತ್ತಾ ಬಂಧನ. ಟಿವಿ ಫೈವ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಎಸ್, ಐಎಂಎ ರಾಜ್ಯ ಕಂಡಂತ ಅತಿ ದೊಡ್ಡ ವಂಚನೆ ಪ್ರಕರಣ. ಶಾರದಾ ಚಿಟ್ ಫಂಡ್ ಹಗರಣವನ್ನು ಕೂಡ ಮೀರಿಸುತ್ತೆ ಈ ಐಎಂಎ ಹಗರಣ. ನಿಜಕ್ಕೂ ಇದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬರೋಬ್ಬರಿ 64,000ಕ್ಕೂ ಹೆಚ್ಚು ಜನರಿಗೆ ಸಾವಿರಾರು ಕೋಟಿ ವಂಚನೆ ಆಗಿರುವಂತಹ ಪ್ರಕರಣ ಇದು. ರಕ್ತ ಹರಿಸಿ ಬೆವರು ಸುರಿಸಿ ಸಂಪಾದನೆ ಮಾಡಿದ್ದಂತ ಹಣ ಕಂಡೋರ ಪಾಲಾಗಿರುವಂತಹ ಪ್ರಕರಣ. ಪ್ರಕರಣದಲ್ಲಿ ಇದ್ದಾರಂತೆ ಪ್ರಭಾವಿ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು. ಕೆಲ ಪ್ರಭಾವಿಗಳನ್ನ ಬಚಾವ್ ಮಾಡೋದಕ್ಕೇನೆ ಎಸ್ಐಟಿ ರಚನೆ ಮಾಡಿದ್ರ ಅನ್ನುವಂತ ಪ್ರಶ್ನೆ ಈ ಸಂದರ್ಭದಲ್ಲಿ ಉದ್ಭವ ಆಗ್ತಾ ಇದೆ. ಅದಕ್ಕೇನು ಕಾರಣ, ಯಾಕೆ ಹಿಂಗಾಯ್ತು, ಅದೆಲ್ಲದರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಈ ಒಂದು ಅತಿದೊಡ್ಡ ಖಾಸಗಿ ವಂಚನೆ ಪ್ರಕರಣ ಹೊರಬೀಳುತ್ತೆ. ಹಲಾಲ್ ಹೂಡಿಕೆ ಹೆಸರಲ್ಲಿ ಸಾವಿರಾರು ಅಮಾಯಕರಿಗೆ ವಂಚನೆ ಮಾಡಿದಂತ ವಿಚಾರ ಇದು. ಇದ್ದ ಹಣವನ್ನೆಲ್ಲ ಹೂಡಿಕೆ ಮಾಡಿ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ ಗ್ರಾಹಕರು. ಬಿಎಸ್ವೈ ಸರ್ಕಾರದಿಂದ ಐಎಂಎ ವಂಚನೆ ಸಿಬಿಐ ತನಿಖೆಗೆ ಇದೀಗ ಆದೇಶ ಮಾಡಲಾಗ್ತಾ ಇದೆ. ಈಗಲಾದ್ರೂ ನಿಟ್ಟುಸಿರು ಬಿಡ್ತಾರ, ಹಣ ಕಳೆದುಕೊಂಡಿರುವಂತ ಗ್ರಾಹಕರು ಅನ್ನೋದು ಸದ್ಯಕ್ಕಿರುವಂತ ಒಂದು ದೊಡ್ಡ ಪ್ರಶ್ನೆ. ಎಸ್, ಇಲ್ಲಿರುವಂತ ಮೇಜರ್ ಕ್ವೆಶನ್, ಎಸ್ಐಟಿ ರಚನೆ ಆಗಿದ್ದೆ ಪ್ರಭಾವಿಗಳನ್ನ ಬಚಾವ್ ಮಾಡೋದಕ್ಕ? ನಮ್ಮ ರಾಜ್ಯದಲ್ಲಿ ಯಾವೆಲ್ಲ ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ದಾರೆ ಈ ಪ್ರಕರಣದಲ್ಲಿ, ಯಾವೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇತ್ತು, ಎಲ್ಲವನ್ನೂ ಕೂಡ ಬಹಿರಂಗಪಡಿಸ್ತಾ ಹೋಗ್ತೀವಿ. ಇಲ್ಲಿ ಒಂದು ಪ್ರಶ್ನೆ ಈಗ ಸದ್ಯಕ್ಕೆ ಉದ್ಭವ ಆಗಿದೆ. ಬಿಎಸ್ವೈ ಇದೀಗ ಈ ಪ್ರಕರಣದ ವಿಚಾರದಲ್ಲಿ ಏನೆಲ್ಲ ನಿರ್ಧಾರಗಳು ಕೈಗೊಳ್ತಾರೆ? ಬಿಎಸ್ವೈ ಸರ್ಕಾರದಿಂದ ಐಎಂಎ ವಂಚನೆ ಪ್ರಕರಣ ಸಿಬಿಐ ತನಿಖೆಗೆ ಆದೇಶ ಮಾಡಲಾಗಿದೆ. ಈಗಲಾದರೂ ನಿಟ್ಟುಸಿರು ಬಿಡ್ತಾರಾ, ಹಣ ಕಳೆದುಕೊಂಡಿರುವಂತಹ ಸಾವಿರಾರು ಗ್ರಾಹಕರು ಅನ್ನುವಂತಹ ಪ್ರಶ್ನೆ ಇದೆ. ಎಸ್, ಶಾರದಾ ಚಿಟ್ ಫಂಡ್ ಹಗರಣವನ್ನು ಮೀರಿಸುವಂತ ಒಂದು ಪ್ರಕರಣ ಇದು ಐಎಂಎ ವಂಚನೆ ಪ್ರಕರಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಐಎಂಎ ರಾಜ್ಯ ಕಂಡಂತಹ ಅತಿದೊಡ್ಡ ವಂಚನೆ ಪ್ರಕರಣ, ಒಂದೊಂದೇ ಬಹಿರಂಗ ಆಗ್ತಾ ಇರೋದು ತನಿಖೆಯಿಂದ. ಯಾಕೆ ನಾವು ಹಿಂಗ್ ಹೇಳ್ತಾ ಇದೀವಿ ಅನ್ನೋದಕ್ಕೆ ಒಂದಷ್ಟು ಕಾರಣಗಳನ್ನ ಕೊಡ್ತಾ ಹೋಗ್ತೀವಿ. ಬರೋಬ್ಬರಿ 64,000ಕ್ಕೂ ಹೆಚ್ಚು ಜನರಿಗೆ ಸಾವಿರಾರು ಕೋಟಿ ವಂಚನೆ ಆಗಿರುವಂತ ಒಂದು ಪ್ರಕರಣ. ಎಲ್ಲರೂ ಕೂಡ ರಕ್ತ ಹರಿಸಿ ಬೆವರು ಸುರಿಸಿ ಸಂಪಾದನೆ ಮಾಡಿದಂತ ಹಣವನ್ನ ಇಲ್ಲಿ ನಂಬಿ ಹೂಡಿಕೆ ಮಾಡ್ತಾರೆ. ಇದೀಗ ಹಣವೆಲ್ಲ ಕಂಡೋರ ಪಾಲಾಗಿರೋದು ಬಹಿರಂಗವಾಗ್ತಾ ಇದೆ. ಯಾರ ಪಾಲಾಯ್ತು ಹಾಗಾದ್ರೆ ಹಣ, ಅದನ್ನ ಕೂಡ ಬಿಚ್ಚಿಡ್ತಾ ಹೋಗ್ತೀವಿ. ಪ್ರಕರಣದಲ್ಲಿ ಇರೋದು ಪ್ರಭಾವಿ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಅನ್ನೋದು ಬಟಾಬಯಲಾಗ್ತಾ ಇದೆ. ಕೆಲ ಪ್ರಭಾವಿಗಳನ್ನ ಬಚಾವ್ ಮಾಡೋದಕ್ಕೆ ಎಸ್ಐಟಿ ರಚನೆ ಮಾಡಿದ್ರ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಉದ್ಭವ ಆಗ್ತಾ ಇರುವಂತಹ ದೊಡ್ಡ ಪ್ರಶ್ನೆ. ಎಸ್ಐಟಿ ಹಾಗಾದ್ರೆ ಯಾರಿಗೆ ಶ್ರೀರಕ್ಷೆ ಕೊಡೋದಕ್ಕೆ ಉದ್ಭವ ಆಯ್ತು? ಕುಮಾರಸ್ವಾಮಿ ಕಾಲದಲ್ಲಿ ಹೊರಬಿದ್ದಂತ ಅತಿದೊಡ್ಡ ಖಾಸಗಿ ವಂಚನೆ ಪ್ರಕರಣ ಇದು. ಹಲಾಲ್ ಹೂಡಿಕೆ ಹೆಸರಲ್ಲಿ ಸಾವಿರಾರು ಅಮಾಯಕರಿಗೆ ವಂಚನೆ ಮಾಡಿದಂತ ಪ್ರಕರಣ. ಇದ್ದ ಹಣವನ್ನೆಲ್ಲ ಹೂಡಿಕೆ ಮಾಡಿ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ ಈಗ ಗ್ರಾಹಕರು. ಬಿಎಸ್ವೈ ಸರ್ಕಾರ ಏನೋ ಇದೀಗ ಐಎಂಎ ವಂಚನೆಯನ್ನ ಸಿಬಿಐ ತನಿಖೆಗೆ ಆದೇಶವನ್ನ ಮಾಡ್ತಾ ಇದೆ. ಈಗಲಾದ್ರೂ ಹಾಗಾದ್ರೆ ನ್ಯಾಯ ಸಿಗುತ್ತಾ ಹಣ ಕಳೆದುಕೊಂಡಿರುವಂತಹ ವಂಚನೆಗೊಳಗಾಗಿರುವಂತಹ ಅಮಾಯಕರಿಗೆ? ಅವರೆಲ್ಲರೂ ನಿಟ್ಟುಸಿರು ಬಿಡ್ತಾರಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಮಾಲೀಕ ಮನ್ಸೂರ್ ಅವತ್ತು ನಾಪತ್ತೆ ಆಗ್ತಾನೆ. ನಾನೀಗ ಹಿಂದೆ ಏನಾಯ್ತು ಅನ್ನೋದನ್ನ ನೆನಪು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ರಾತ್ರೋರಾತ್ರಿ ತಲೆಮರೆಸಿಕೊಂಡು ದುಬೈಗೆ ಹಾರಿರ್ತಾನೆ ಮನ್ಸೂರ್ ಖಾನ್. ಹೊರಡೋ ಮುನ್ನ ಆತ ಒಂದು ವಿಡಿಯೋ ವೈರಲ್ ಮಾಡ್ತಾನೆ, ವಿಡಿಯೋ ಬಿಡುಗಡೆ ಮಾಡ್ತಾನೆ. ಆ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಎಸ್ಐಟಿ ಅಧಿಕಾರಿಗಳು ಮನ್ಸೂರ್ನನ್ನ ಟ್ರ್ಯಾಕ್ ಮಾಡಿ ವಾಪಸ್ ಕರೆ ತರೋದಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನೇ ನಡೆಸ್ತಾರೆ. ಆ ಪ್ರಯತ್ನ ಎಷ್ಟ್ರ ಮಟ್ಟಿಗೆ ಇರುತ್ತೆ ಅಂದ್ರೆ, ವೇಷ ಮರೆಸ್ಕೊಂಡು ಮನ್ಸೂರ್ನನ್ನ ಭೇಟಿ ಮಾಡ್ತಾರೆ ದುಬೈನಲ್ಲಿ. ಮನವೊಲಿಸಿದ್ರು ಆತನನ್ನ ಎಸ್ಐಟಿ ಅಧಿಕಾರಿಗಳು. ಆಗಲೇ ಮನ್ಸೂರ್ ಲ್ಯಾಪ್ಟಾಪ್ ನಲ್ಲಿ ಇದ್ದಂತ ಡಾಟಾವನ್ನ ಡಿಲೀಟ್ ಮಾಡಿದ್ದ ಎಸ್ಐಟಿ ಅನ್ನೋದು ಇದೀಗ ಒಂದು ಪ್ರಶ್ನೆ ಕಾಡ್ತಾ ಇದೆ. ಹಾಗೆ ನಿನ್ನನ್ನ ಸೇಫ್ ಗಾರ್ಡ್ ಮಾಡ್ತೀವಿ ಅಂತ ಆತನಿಗೆ ಒಂದು ಭರವಸೆ ಕೊಟ್ಟು ಆತನನ್ನ ಭಾರತಕ್ಕೆ ಕರೆತರುವಲ್ಲಿ ನಮ್ಮ ಎಸ್ಐಟಿ ಅಧಿಕಾರಿಗಳು ಯಶಸ್ವಿ ಆಗ್ತಾರೆ. ಆದ್ರೆ ಎಸ್ಐಟಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರೋದಿಲ್ಲ. ಯಾಕಂದ್ರೆ ಆತನನ್ನ ಎಸ್ಐಟಿ ಅಧಿಕಾರಿಗಳು ಅಷ್ಟೆಲ್ಲ ಒಂದು
ತನಿಖೆ ನಡೆಸಿ ವೇಷ ಮರೆಸ್ಕೊಂಡು ಅಲ್ಲಿಗೆ ಹೋಗಿ ಆತನ ಮನವೊಲಿಕೆ ಮಾಡಿ ಯಾವಾಗ ದೆಹಲಿಗೆ ಬಂದು ಇಳಿತಾರೋ ದೆಹಲಿ ಏರ್ಪೋರ್ಟ್ ನಲ್ಲಿ ಇಡಿ ಅಧಿಕಾರಿಗಳು ಆತನನ್ನ ವಶಕ್ಕೆ ಪಡಿತಾರೆ. ಎಸ್ಐಟಿ ಇಡಿಗೆ ಆತನನ್ನ ಕೊಡಲೇಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಮನ್ಸೂರ್ ಖಾನ್ ಅನ್ನ ಇಡಿ ವಶಕ್ಕೆ ಪಡೆಯುತ್ತೆ. ಎಸ್ಐಟಿ ಅಳಿಸಿ ಹಾಕಿದ್ದ ದಾಖಲೆಗಳು ಇದೀಗ ಇಡಿ ಅಧಿಕಾರಿಗಳು ರಿಕವರಿ ಮಾಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಇಡಿ ಅಧಿಕಾರಿಗಳ ಮುಂದೆ ಸ್ಫೋಟಕ ಸತ್ಯವನ್ನ ಸ್ವತಃ ಮನ್ಸೂರ್ ಖಾನ್ ಬಾಯಿ ಬಿಟ್ಟಿದ್ದಾನೆ. ಎಸ್ಐಟಿ ಅಧಿಕಾರಿಗಳು ಹಾಗಾದ್ರೆ ನಿಜಕ್ಕೂ ತನಿಖೆ ಮಾಡೋದಕ್ಕೆ ಹೋಗಿದ್ರ, ಆತನ ಹಿಡಿದು ನಮ್ಮ ದೇಶಕ್ಕೆ ವಾಪಸ್ ತರೋದಕ್ಕೆ ಹೋಗಿದ್ರ, ಅಥವಾ ಪ್ರಮುಖ ದಾಖಲೆಗಳನ್ನ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಹೋಗಿದ್ರ ಅನ್ನುವಂತ ಪ್ರಶ್ನೆ ಕೂಡ ನಾವು ಮಾಡಬೇಕಾಗತ್ತೆ. ಎಸ್ಐಟಿ ಅಧಿಕಾರಿಗಳ ಪ್ಲಾನ್ ಉಲ್ಟಾ ಆಗಿದ್ದೆ. ಆತನನ್ನ ವಾಪಸ್ ದೆಹಲಿಗೆ ಕರೆತರದಂತ ಸಂದರ್ಭದಲ್ಲಿ ದೆಹಲಿ ಏರ್ಪೋರ್ಟ್ ನಲ್ಲೇ ಇಡಿ ಅಧಿಕಾರಿಗಳು ಆತನನ್ನ ವಶಕ್ಕೆ ಪಡಿತಾರೆ. ಎಸ್ಐಟಿ ಅಧಿಕಾರಿಗಳು ಆತನನ್ನ ಇಡಿ ಕೈಗೆ ಕೊಡಲೇಬೇಕಾಗತ್ತೆ. ಆಗ ಅಲ್ಲೇನೆಲ್ಲ ದಾಖಲೆಗಳು ನಾಶ ಆಗಿರುತ್ತೋ ಅದೆಲ್ಲವನ್ನ ರಿಕವರಿ ಮಾಡುವಂತ ಕೆಲಸ ಇಡಿ ಅಧಿಕಾರಿಗಳಿಂದ ಆಗತ್ತೆ. ಹಾಗೆ ಸ್ವತಃ ಮನ್ಸೂರ್ ಖಾನ್ ಒಂದಷ್ಟು ಸತ್ಯಗಳನ್ನ ಬಹಿರಂಗಪಡಿಸಿದ್ದಾನೆ.